Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಭಾಗ್ಯ, ಈ ಮದುವೆ ದಿನನ ನಾವು ಯಾವತ್ತೂ ಮರಿದೇ ಇರೋ ದಿನ ತರ ಮಾಡಿದ್ಯಾ. ಥ್ಯಾಂಕ್ಸ್ ಅ ಲಾಟ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮಾವ? ಹೇಳ್ಬೇಕಮ್ಮ, ಒಳ್ಳೇದಾದಾಗ ಕೃತಜ್ಞತೆ ಸಲ್ಲಿಸೋದು ತಪ್ಪಲ್ಲ. ಕೊನೆಗೂ ಈ ಅವಕಾಶನೂ ಕೂಡ ತನಗ್ ಬೇಕಾದ ಹಾಗೆ ಚೇಂಜ್ ಮಾಡ್ಕೊಂಡ್ಬಿಟ್ಲು. ಚೇಂಜ್ ಮಾಡ್ಕೊಳ್ಳಿ ಬಿಡು. ಯಾವತ್ತೋ ಒಂದು ದಿನ ನಾವು ಮಾಡೋ ಪ್ಲಾನ್ಗೆ ಇವನು ಬಲಿಯಾಗೋದು ಗ್ಯಾರಂಟಿ. ನೋಡ್ತಾ ಇರು ಸಾರಥಿ ತಾತ, ಮಜ್ಜಿಗೆ ತಗೊಳ್ಳಿ. ಏನು ಇಷ್ಟು ಹೊತ್ತು ಅಷ್ಟು ಖುಷಿಯಾಗಿದ್ರಿ, ಇದಕ್ಕಿದ್ದಾಗ ಏನಾಯ್ತು? ಕೂತ್ಕೊಮ್ಮ. ಏನಾಯ್ತು ತಾತ? ನಾನೊಂದ್ ವಿಷಯ ಕೇಳ್ತೀನಿ, ನೀನು ಸುಳ್ಳು ಹೇಳದೆ ನಿಜಾನೆ ಹೇಳ್ಬೇಕು. ಏನ್ ವಿಷಯ ತಾತ? ನೀನು ಸಂತೋಷವಾಗೇ ಇದೀಯಾ ಅಲ್ವಾ ಅಮ್ಮ? ಇದೆಂತ ಪ್ರಶ್ನೆ ತಾತ? ನನಗೆ ನಿನ್ ಬಗ್ಗೆ ಗೊತ್ತಲ್ವಾ ಅಮ್ಮ, ಕಾಲಿಗೆ ಮುಳ್ಳು ಚುಚ್ಚಿದ್ರು ಕಣ್ಣಲ್ಲಿ ಆ ನೋವನ್ನ ತೋರ್ಸಲ್ಲ ನೀನು. ಮನಸ್ಸಲ್ಲಿ ನೋವು ಅನುಭವಿಸ್ತಿದ್ರು ಮಾತಲ್ಲಿ ಅದನ್ನ ಯಾವತ್ತೂ ತೋರಿಸ್ಕೊಳ್ಳಲ್ಲ. ಎಂಥದ್ದೇ ಜವಾಬ್ದಾರಿ ಆದ್ರೂ ನಿನ್ನ ಭುಜದ ಮೇಲೆ ಹೊರತಿಯ ಹೊರತು ಇನ್ನೊಬ್ಬರಿಗೆ ಅದನ್ನ ಕೊಡೋದಿಲ್ಲ. ಅದಕ್ಕೆ ನಿನ್ನ ಪ್ರತ್ಯೇಕವಾಗಿ ಕೇಳಿದೆ ಅಮ್ಮ. ನಿನ್ನ ಮನಸ್ಸಿನಲ್ಲಿ ಎಂಥದ್ದೇ ಭಾರ ಇದ್ರು, ಎಂಥದ್ದೇ ಸಂಕಟ ಇದ್ರು ಈ ತಾತನ ಹತ್ರ ಹೇಳ್ಕೊಮ್ಮ. ತಾತ, ಕಣ್ಣೀರ್ ಹಾಕಿದ್ರೆ ಒರ್ಸೋಕೆ ನನ್ಗಿಷ್ಟು ದೊಡ್ಡ ಕುಟುಂಬ ಇದೆ. ನನ್ ಭುಜದ ಮೇಲಿರೋ ಭಾರನ ಹಂಚ್ಕೊಳ್ಳೋಕೆ ನನ್ ಗಂಡ ಇದಾರೆ. ಇನ್ನು ನನ್ ಮನ್ಸಲ್ಲಿ ನೋವಿರೋಕೆ ಅವಕಾಶ ಎಲ್ಲಿದೆ ತಾತ? ನಿಮ್ಗೆ ಅನುಮಾನ ಎಲ್ಲ ಯಾಕೆ ಬರ್ತಿದ್ಯೋ ನಾನ್ ತಿಳ್ಕೋಬಹುದಾ? ಅದು ಆ ಹುಡುಗಿ ಯಾರು? ಭಾಗ್ಯ, ಭಾಗ್ಯ ಆ ಹುಡುಗಿ ಯಾರು? ಭಾಗ್ಯ, ಭಾಗ್ಯ ಅವರು ಮಿತ್ರ ಅವ್ರಿಗೆ ಬಿಸ್ನೆಸ್ ಪಾರ್ಟ್ನರ್ ತಾತ, ಹಾಗೆ ಕುಟುಂಬಕ್ಕೆ ಫ್ಯಾಮಿಲಿ ಫ್ರೆಂಡ್ ಕೂಡ. ಯಾಕೆ? ಆ ಹುಡುಗಿ ಮಿತ್ರನ ಜೊತೆ ಇದ್ದಂತ ವಿಧಾನ ಇದೆಲ್ಲ ನೋಡಿದ್ಮೇಲೆ ನನಗೆ ಈ ಸಂದೇಹಗಳೆಲ್ಲ ಬಂತಮ್ಮ. ಸ್ನೇಹಿತೆಗಿಂತ ಸ್ವಲ್ಪ ಹೆಚ್ಚು ಸಲುಗೆನೇ ಇದೆ. ನೆಂಟ್ರಿಗಿಂತ ಸ್ವಲ್ಪ ಹೆಚ್ಚು ಸಂಬಂಧನೇ ಇಲ್ಲಿದೆ ಅಂತ ಅನ್ನಿಸ್ತಿದೆ. ಅದಕ್ಕೆ ನನಗೆ ಆ ಹುಡುಗಿ ಮೇಲೆ ಸ್ವಲ್ಪ ಅನುಮಾನ ಇದೆಯಮ್ಮ. ಅಯ್ಯೋ ತಾತ, ನೀವ್ ಅನ್ಕೊಂಡ ಹಾಗೆ ಅಂಥದ್ದೇನೂ ಇಲ್ಲ. ಅವಳು ತುಂಬಾ ಒಳ್ಳೆ ಹುಡುಗಿ, ಸ್ನೇಹಕ್ಕೆ ತುಂಬಾ ಬೆಲೆ ಕೊಡ್ತಾಳೆ. ಈ ಕುಟುಂಬದಲ್ಲಿ ಮಿತ್ರ ಅವ್ರ ಜೊತೆಗಷ್ಟೇ ಅಲ್ಲ, ಪ್ರತಿಯೊಬ್ಬರ ಜೊತೆನೂ ಅಷ್ಟೇ ಸಲ್ಗೆಯಿಂದ ಇರ್ತಾಳೆ. ನೀವೇನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡಿ, ಸರಿನಾ? ಈ ಮಜ್ಜಿಗೆ ಕುಡೀರಿ. ಈಗ ಅಲ್ಲಿಡಮ್ಮ. ಅರವಿಂದ, ಈ ಸೆಲೆಬ್ರೇಷನ್ ಕೆಲಸ ಎಲ್ಲ ಭಾಗ್ಯ ಕೊಟ್ರೆ ಎಲ್ಲಿ ಕೆಡುತ್ತೋ ಅಂತ ಹೇಳ್ತಿದ್ದೆ, ಈಗೇನಂತೀಯ? ಚೆನ್ನಾಗಿ ಮಾಡ್ತಾಳೆ ಅಂತ ಒಪ್ಕೋತೀಯಾ? ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ, ಒಪ್ಕೋತೀನಿ. ಅಮ್ಮ ಭಾಗ್ಯ, ಅರವಿಂದ ತ್ರಿವಿಕ್ರಮ ಹತ್ರ ಕೇಕ್ ಕಟ್ ಮಾಡೋಕೆ ರೆಡಿ ಮಾಡಿದ್ಯಲ್ಲ, ಹೋಗ್ ತಗೊಂಡ್ ಬಾರಮ್ಮ. ಸರಿ ಅಜ್ಜಿ. ಅಜ್ಜಿ, ನಿಮ್ ಟೈಮಲ್ ಕೂಡ ಹೀಗೆ ಮ್ಯಾರೇಜ್ ಅನಿವರ್ಸರಿ ಎಲ್ಲ ಮಾಡ್ತಿದ್ರ? ಮ್ಯಾರೇಜ್ ಆಗಿರೋ ಡೇಟೇ ನಮಗ್ ಸರಿಯಾಗಿ ನೆನ್ಪಿರ್ತಿರ್ಲಿಲ್ಲ, ಇನ್ ಅನಿವರ್ಸರಿ ಕೂಡ. ಹೌದಾ? ಸರಿ, ಈ ಸಲ ನಿಮ್ ಮ್ಯಾರೇಜ್ ಡೇಟ್ ಹೇಗಾದ್ರೂ ಕಂಡುಹಿಡ್ದು ನಿಮಗ್ ಕೂಡ ಮ್ಯಾರೇಜ್ ಅನಿವರ್ಸರಿ ನಾನೇ ನಿಂತು ಮಾಡಿಸ್ತೀನಿ. ಯಾರ ಜೊತೆ ಮಾಡಿಸ್ತೀಯಾ? ನಿಮ್ ತಾತಾನೇ ಇಲ್ವಲ್ಲ?
ಇದು ಪಾಯಿಂಟ್ ಅಲ್ವಾ? ಓಕೆ, ನೀವು ಆನ್ಲೈನ್ ನಲ್ಲಿ ಲವ್ ಬ್ಯಾಂಡ್ಸ್ ಬುಕ್ ಮಾಡಿದ್ರಲ್ಲ, ಅದು ನಾನ್ ಬುಕ್ ಮಾಡಿದ್ದಲ್ಲ. ಮತ್ತೆ ನಿಮ್ ಕೈಯಲ್ಲಿ ಇದೆಯಲ್ಲ ಇದನ್ನ, ನನ್ನ ಫ್ರೆಂಡ್ ಬುಕ್ ಮಾಡಿದ್ದು. ಓ ಗಾಡ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮನೀಷಾ, ಈ ಲವ್ ಬ್ಯಾಂಡ್ ಎಲ್ಲಿಂದು? ಅದು ಅದು ಭಾಗ್ಯ. ಹೇಳು ಮನೀಷಾ, ಏನಾಯ್ತು? ನನ್ನ ಕೈಯಲ್ಲಿತ್ತಲ್ಲ, ಅದನ್ನ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ಲು, ಬೇಕು ಅಂತ ಕೇಳಿದ್ಲು, ಅದಕ್ಕೆ ಅವಳು ಕೊಟ್ಬಿಟ್ಟೆ. ಒಬ್ಬ ಫ್ರೆಂಡ್ ನನಗ್ ಕೊಟ್ಟ, ಈ ಫ್ರೆಂಡ್ಗೆ ನಾನು ಕೊಟ್ಟೆ. ಓ, ನಿಮ್ ಲವ್ ಬ್ಯಾಂಡ್ ಇವಳು ಕೊಟ್ರ? ಸರಿ ಮನೀಷಾ, ಇದು ತುಂಬಾ ಸ್ಪೆಷಲ್ ಅಂತೆ, ಒಂದ್ಸಲ ಹಾಕೊಂಡ್ರೆ ಯಾವತ್ತಕ್ಕೂ ತೆಗಿಬಾರ್ದಂತೆ, ಹುಷಾರಾಗಿಟ್ಕೋ. ಮನೀಷಾ, ಲೆಟ್ ಮೀ ಎಕ್ಸ್ಪ್ಲೇನ್. ನಿನ್ ಎಕ್ಸ್ಪ್ಲನೇಷನ್ಗಳು, ನಿನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ನನಗೆ ಬೇಕಾಗಿಲ್ಲ. ಮೊದಲು ನಾನು ಹೇಳೋದನ್ನ ಕೇಳು. ಭಾಗ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀನು ನಿನ್ ಕೈಯಲ್ಲಿರೋ ಲವ್ ಬ್ಯಾಂಡ್ನ ತೆಗೆದ್ಬಿಟ್ಟೆ ಅಲ್ವಾ? ನನಗೆ ಅದನ್ನ ಬಿಟ್ಟು ಬೇರೆ ದಾರಿ ಕಾಣಲಿಲ್ಲ. ನಮ್ಮ ಇಬ್ರು ಕೈಯಲ್ಲೂ ಲವ್ ಬ್ಯಾಂಡ್ ನೋಡಿದ್ರೆ ಭಾಗ್ಯ ಮುಂದೆ ಸಿಕ್ಬಿಡ್ತಿದ್ವಿ. ಅಷ್ಟಕ್ಕೂ ಆ ಲವ್ ಬ್ಯಾಂಡ್ಸ್ ವ್ಯಾಲ್ಯೂ ನಿನಗೆ ಗೊತ್ತಾ ಮಿತ್ರ? ನಮ್ ಪ್ರೀತಿ ಗುರುತು ಅದು, ನಾವ್ ಯಾವತ್ತಿಗೂ ದೂರ ಆಗಲ್ಲ ಅನ್ನೋ ನಂಬಿಕೆ. ಆ ನಂಬಿಕೆನ ನೀನು ಸ್ಟಾರ್ಟಿಂಗ್ ಅಲ್ಲೇ ಎಂಡ್ ಮಾಡ್ಬಿಟ್ಟೆ. ನೀನು ನಂಬಿಕೆ ಕಳ್ಕೊಳ್ಳೋ ಹಾಗೆ ನಾನು ಯಾವತ್ತೂ ನಡ್ಕೊಂಡಿಲ್ಲ ಮನೀಷಾ. ಯಾವುದೇ ತರದ ಅನುಮಾನಕ್ಕೂ ಅವಕಾಶ ಕೊಡದೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ಅದ್ ನಿಂಗೆ ಗೊತ್ತಲ್ವಾ? ಹೌದು ಮಿತ್ರ, ನನಗೂ ಅನುಮಾನ ಇರಲಿಲ್ಲ, ಆದ್ರೆ ಈಗ ಅನುಮಾನ ಪಡಬೇಕಾಗಿದೆ. ನಿಜವಾಗ್ಲೂ ನೀನು ನನ್ನನ್ನು ಮದುವೆ ಮಾಡ್ಕೋತೀಯಾ? ಯಾಕೆ ಮಾಡ್ಕೊಳ್ಳಲ್ಲ ಮನೀಷಾ? ನಮ್ಮ ಮದ್ವೆ ವಿಷಯಕ್ಕೆ ನಾವೆಷ್ಟೆಲ್ಲ ಕನ್ಸ್ ಕಂಡಿದೀವೋ ನಿನಗೆ ನೆನಪಿಲ್ವಾ? ಕನ್ಸ್ ಕಂಡಿದೀವಿ, ಆದ್ರೆ ಆ ಎಲ್ಲ ಕನಸುಗಳು ಈಗ ಕಣ್ಣೀರಾಗಿ ಉಳಿದೋಗುತ್ತೇನೋ ಅಂತ ಭಯ ಆಗ್ತಿದೆ. ಸರಿ ಬಿಡು, ನನ್ ಮೇಲೆ ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಕುಂದ್ರೆ ನಾನೇನ್ ಮಾಡ್ಬೇಕು ಅಂತ? ನಾಳೆ ಮಿತ್ರ ನಿನ್ ಕುತ್ತಿಗೆಗೆ ತಾಳಿ ಕಟ್ಬೇಕಂದ್ರೆ ಅರವಿಂದ ನಿನ್ನ ಮನೆಗ್ ಸೊಸೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕವ್ರು ರೆಡಿ ಇದಾರೆ ಅಂತ ಲೀಗಲ್ ಆಗಿ ನಿನ್ ಹತ್ರ ಏನಾದ್ರೂ ಪ್ರೂಫ್ ಇರ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.